ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರಫಿಕಾ ಸುಮಂತ್. ಮೊದಲಿಗೆ ಮುಖ್ಯಾಂಶಗಳು. 2016-17 ಸಾಲಿನ ತೀವ್ರ ತೆರನಾದ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ವಿತರಣೆ. ಯೋಗ ವೇದಾಂತ ಸೇವಾ ಸಮಿತಿ ವತಿಯಿಂದ ಬಿವಿಬಿ ಕಾಲೇಜ್ ಆವರಣದಲ್ಲಿ ಮಾತೃ ಪಿತೃ ಪೂಜಾ ಕಾರ್ಯಕ್ರಮ. ಸಂತ ಸೇವಾಲಾಲ್ ಮಹಾರಾಜರ 279ನೇ ಜಯಂತ್ಯುತ್ಸವದ ಅಂಗವಾಗಿ ನಿರ್ಮಾಣ ಹಂತದಲ್ಲಿರುವ ಬಂಜರಾ ಭವನದ ಹತ್ತಿರ ಸಂತ ಸೇವಾಲಾಲ್ ಮಹಾರಾಜರ ಧ್ವಜಾರೋಹಣ. ಚೌಬಾರದ ಪಾಂಡುರಂಗ ಮಂದಿರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಭಕ್ತರಿಂದ ಶಿವಲಿಂಗ ಪೂಜೆ. ಸಡಗರ ಸಂಭ್ರಮದಿಂದ ಶೇಖ್ ನೂರ್ ಸಮದಾನಿ ಪಹಾಡಿಯ 564ನೇ ಸಂದಲ್ ಕಾರ್ಯಕ್ರಮ. ಭಾರತ ವಿಶ್ವಶಕ್ತಿಯಾಗಿ ಹೊರಹೊಮ್ಮಲು ಎಲ್ಲರೂ ಕೈಜೋಡಿಸಿ, ಖ್ಯಾತ ವಾಗ್ಮಿ ಸೂಲಿಬೆಲೆಯವರಿಂದ ಕರೆ. ವಾರ್ತೆಯ ವಿವರ. ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆಯಡಿ ಅರ್ಜಿ ಸಲ್ಲಿಸಿರುವ ಅರ್ಹ ವಿಕಲಚೇತನ ಫಲಾನುಭವಿಗಳಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಹಾಗೂ ಆಯ್ಕೆ ಸಮಿತಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಅಧಿಕಾರಿಗಳ ಕಚೇರಿ ಮೈಲೂರಿನಲ್ಲಿ ಸಂದರ್ಶನಾ ಸಭೆಯನ್ನು ಹಮ್ಮಿಕೊಂಡು ಅರ್ಹ ಫಲಾನುಭವಿಗಳ ಸಂದರ್ಶನವನ್ನು ಮಾಡಲಾಯಿತು. ಜಿಲ್ಲೆಯ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಅಧಿಕಾರಿಗಳ ಕಚೇರಿ ಮೈಲೂರಿನಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಆಯ್ಕೆ ಸಮಿತಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ 2017-18 ಸಾಲಿನಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆಯಡಿ ಅರ್ಜಿ ಸಲ್ಲಿಸಿರುವ ಅರ್ಹ ವಿಕಲಚೇತನ ಫಲಾನುಭವಿಗಳ ಸಂದರ್ಶನ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ವಿಕಲಚೇತನ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಸಮಿತಿಯ ವತಿಯಿಂದ ಸಂದರ್ಶನವನ್ನು ಮಾಡಲಾಯಿತು. ಸಮಿತಿ ಅಧ್ಯಕ್ಷರಾದ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಜಿಲ್ಲಾಡಳಿತ ಆರೋಗ್ಯ ಇಲಾಖೆಯ ವತಿಯಿಂದ ಸರ್ಕಾರದ ಅನುಮತಿಯ ಮೇರೆಗೆ ಅರ್ಜಿ ಸಲ್ಲಿಸಿದ ಅರ್ಹ ವಿಕಲಚೇತನ ಫಲಾನುಭವಿಗಳ ಸಂದರ್ಶನವನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನಮ್ಮಲ್ಲಿ ಇದು ಕೊಟ್ಟಿರ್ತಾರೆ, ಯಾರು ಅಂಗವಿಕಲರು ಇದಕ್ಕೂ ಇದು ಕೊಟ್ಟಿರ್ತಾರೆ, ಆಯ್ತಾ, ಮೆಡಿಕಲ್ ಬೋರ್ಡ್ ಇಂದ ಒಂದು ಕೊಟ್ಟಿರ್ತಾರೆ, ಆಯ್ತಾ, ವೆರಿಫೈ ಮಾಡಕ್ಕೆ ಡಿಸ್ಟ್ರಿಕ್ಟ್ ಸರ್ಜನ್ ಅನ್ನು ಕರೀತಾವೆ, ಅರ್ಥ ಆಯ್ತಾ. ಈ ಸರ್ಟಿಫಿಕೇಟ್ ಕೊಡುವಾಗ ಆರ್ಥೋಪೆಡಿಕ್ ಸರ್ಜನ್ ಬರ್ತಾರೆ ಹೊರತು ವೆರಿಫೈ ಮಾಡುವಾಗ ಏನಿದೆ, ಸಮಿತಿ ಇದೆ, ಆಯ್ತಾ, ಜಿಲ್ಲಾ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಅಂತ ಇದೆ, ಆಯ್ತಾ, ಅವ್ರಿಗೆ ನಮಗೆ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಮಾಡ್ತಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಾತನಾಡಿ, ಅರ್ಹ ಫಲಾನುಭವಿಗಳಾದ ವಿಕಲಚೇತನರ ಅರ್ಜಿಗಳ ವಿವರವನ್ನ ನೀಡಿದರು. ಒಟ್ಟು ಸಾಮಾನ್ಯವಾಗಿ 157 ಅರ್ಜಿದಾರರಲ್ಲಿ 59 SCP ಹಾಗೂ 23 TSP, ಒಟ್ಟು 239 ಅರ್ಜಿ ಅಭ್ಯರ್ಥಿಗಳ ಸಂದರ್ಶನವನ್ನ ಮಾಡಲಾಯಿತು ಎಂದು ಹೇಳಿದರು. ಅಧ್ಯಕ್ಷ ದೇವಸ್ಥಾನದ ಈ ಅಂಗವಿಕಲರಿಗಾಗಿ ಈ ತ್ರಿಚಕ್ರ ವಾಹನಗಳ ವಿತರಣೆಗಾಗಿ ಒಂದು ಈ ಒಂದು ಇಂಟರ್ವ್ಯೂ ಮಾಡಲಾಗ್ತದೆ. ಇದರಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂದರ್ಶನ ನಡೆಸಲಾಗ್ತದೆ. ಉಪನಿರೀಕ್ಷಕರು ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಜಿಲ್ಲಾ ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಹಾಗೂ ದೈಹಿಕ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿರುವಂಥ ಒಂದು ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥರ ಸಮಿತಿ ಈ ಒಂದು ಸಂದರ್ಶನ ನೀಡಲಿಕ್ಕೆ ಏನಪ್ಪ ಅಂದ್ರೆ ಈ ಸದಸ್ಯರೊಂದು ಕಮಿಟಿ ಇದೆ. ಇದರಲ್ಲಿ ತೊಂಬತ್ತು ಒಂದು ಗುರಿ ಇತ್ತು, 239 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಅದರಲ್ಲಿ ಸಾಮಾನ್ಯರದು 157 ಇದೆ, SCPದಲ್ಲಿ SCದ 59, ST 23 ಆಗಿದೆ ಟೋಟಲ್. ಫಲಾನುಭವಿಗಳಾದ ಮಂಗಲಾ ಮರ್ಕಲ್ ಅವರು ಮಾತನಾಡಿ, ಸರ್ಕಾರದ ವಿಕಲಚೇತನರಿಗೆ ಇರುವ ಸೌಲಭ್ಯಗಳು ಪರಿಪೂರ್ಣ ರೀತಿಯಲ್ಲಿ ಮುಟ್ಟುತ್ತಿಲ್ಲ. ನಿಜವಾದ ಅಂಗವಿಕಲರಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಸೌಲಭ್ಯ ಒದಗಿಸುವ ಹೆಸರಿನಲ್ಲಿ ಬರೀ ತಿರುಗಾಡಿಸುತ್ತಿದ್ದಾರೆ, ಲಂಚ ಕೇಳುತ್ತಾರೆ ಎಂದು ಆರೋಪವನ್ನ ಮಾಡಿದರು. ಸಂದರ್ಶನ ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಜಿಲ್ಲಾ ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆ ಬೀದರ್ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸೆಯ ಜಿಲ್ಲಾ ಆಸ್ಪತ್ರೆಯ ಸದಸ್ಯರು, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಅಧಿಕಾರಿಗಳು ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥರು, ಹಲವು ಸದಸ್ಯರು ಹಾಗೂ ಫಲಾನುಭವಿ ವಿಕಲಚೇತನರು ಉಪಸ್ಥಿತರಿದ್ದರು.
ಮೊನ್ನೆ ಒಂದು ಆಧಾರ ಯೋಜನೆ ಎಂಟ್ರಿ ಬಿ ಇತ್ತು ಮೊನ್ನಿನ ದಿವಸ, ಅವತ್ತು 10:30 ಏನೋ ಟೈಮ್ ಕೊಟ್ಟಿದ್ರು, ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಮಾಡ್ರಿ ಸರ. ಇಲ್ಲ ಅವ್ರಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಅವ್ರ ಮನಸ್ಸಿನ ಮೇಲೆ ಅವರೇ ಸ್ಟಾರ್ಟ್ ಮಾಡ್ತಾರೆ ಸರ. ಆದರೆ ಆಫೀಸಲ್ಲಿ ಅವರೇ ಮೇಂಟೈನ್ ಮಾಡಬೇಕಾ, ನಾವು ಎಲ್ಲೋ ಒಂಚೂರು ಲೇಟ್ ಆಗಿದ್ರೆ ನಮ್ಗಂತಾರೆ ಸರಿ ನೀವು ಲೇಟಾಗಿ ಬಂದರೆ ಎಂಟ್ರಿ ಮುಗೀತು ಅಂತ ಹೇಳ್ತಾರೆ. ಅದು ಕೆಲವೊಂದು ಹಳ್ಳಿ ಕಡೆ ಇನ್ನೂ ಸಾಕಷ್ಟು ಜನ ಹರೀ ಮನೆಯಾಗ ಮೂಲೆ ಕುಂತವ್ರು, 4 ಮೂಲೆ ಕುಂತವ್ರು, ಮೂಲೆ ಹೊರಗೆ ಒಬ್ಬರು ಯಾರಾದರೂ ಒಬ್ಬರಿಬ್ಬರು ಬಂದಿರ್ಬೋದು. ಅಂಥವ್ರಿಗೆ 11,000, 15,000, 1,00,000 ಅಂತ ಅವ್ರಿಗೆ ಟೋಟಲಿ ಗೊತ್ತಿಲ್ಲ. ಈಗ ನಮಗೆ ಗೊತ್ತಿತ್ತು 11,000, ನಾವು 11,000 ಇನ್ಕಮ್ ತಂದಿದ್ದೆವು, ರಿನಿವಲ್ ಮಾಡಬೇಕಾಗಿತ್ತು ನನ್ನ ಕಾರ್ಡ್. ರಿನಿವಲ್ ಆಗಲಿಲ್ಲ ಅಂದ್ರೆ ನಡೀತದೆ, ಹೋಗ್ರಿ ಎಂಟ್ರಿಗರ್ ಅಟೆಂಡ್ ಆಗ್ರಿ ಅಂದ್ರೆ ನಾ ಬಂದಿನಿ, ಅದ್ರ ರಿನಿವಲ್ ಮಾಡ್ಕೊಮ್ಮ ಅಂತ ಹೇಳಿದ್ರು. ಐ ಸರ್, ಈಗ ಸೇರಿಸ್ಕೊರ್ ನೀವು ಮಾಡ್ಕೋತೀವಿ ಅಂದ್ರೆ ಹಿಂದೆ ಸಾಕಷ್ಟು ಜನ ನಿಂತಾರೆ, ಅವ್ರಿಗೆ ಅನ್ಯಾಯ ಮಾಡಬೇಕಲ್ಲ ಅಂತ ಹೇಳಿದ್ರು ನನಗೆ. ಅವ್ರಿಗೆ ಅನ್ಯಾಯ ಮಾಡೋದಲ್ಲ, ನಿಜವಾದ ಅಂಗವಿಕಲರಿಗೆ ಅನ್ಯಾಯ ಮಾಡತ್ತಾರಲ್ಲ. ಈಗ ಎಲ್ಲೋ ಆಕ್ಸಿಡೆಂಟ್ ಅದು ಆಯಿತು, ಬಿದ್ದರು, ಕಾಲು ಮುರ್ಕೊಂಡ್ರು, ಬಿದ್ದರು, ಅಂಥವ್ರಿಗೆ ಸಿಗ್ಲತ್ತದ್ರಿ. ನಿಜವಾದ ಅಂಗವಿಕಲರು ಎಲ್ಲರ ಅಂಥವ್ರಿಗೆ ಮುಟ್ತಾ ಇಲ್ಲ ಸರ್. ನಮ್ಮ ಹಕ್ಕುಗಳನ್ನು ಸ್ಟೇಜ್ ಮೇಲೆ ಒಂದು ಹೇಳ್ತಾರೆ, ನಿಮಗೆ ಸಾಕಷ್ಟು ಬೆನಿಫಿಟ್ ಇದೆ, ಹಾಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ನಾವು ಅಲ್ಲಿ 10-6 ಸಲ ಓಡಾಡಿಸ್ಕೋತಾರ್ರಿ, ನಮ್ಮ ಕೈ ಕಾಲೆಲ್ಲ, ಯಾಕಂದ್ರೆ ದೇವ್ರು ಕೊಟ್ಟನಲ್ಲ ಅದ್ರಿಗೋಸ್ಕರ ಓಡಾಡಿಸ್ಕೋತಾರೆ. ಅವರು ಸ್ವಲ್ಪ ನಮ್ಮ ಮಜಬೂರಿಗಳು ಅವ್ರು ಅರ್ಥ ಮಾಡ್ಕೋಬೇಕ್ರಿ. ನಾವು ನಮ್ಮ ಈಗ ಡಾಕ್ಟ್ರ್ ಬಂದಿರೋದು ಸರ, ಇವತ್ತು ಕೆಲವೊಬ್ರಿಗೆ ಮಾತ್ರ ನಿಜವಾದ ಅಂಗವಿಕಲರಿಗೆ ಎಂಟ್ರಿ ಕಾಲ್ ಮುಟ್ಟಿಲ್ಲ ಸರ್, ಕೈಕಾಲು ಮುರ್ಕೊಂಡವ್ರಿಗೆ ಮಾತ್ರ ಎಂಟ್ರಿ ಕಾಲ್ ಮುಟ್ಟಿದೆ ರೀ. ಎಲ್ಲ ಒಂದು ಕಡೆ ದುಡ್ಡು ತೊಗೊಂಡು ಕೆಲಸ ಮಾಡಿದ್ರೆ ನಾವು ಕುಡ್ಲಾಕ್ ರೆಡಿ ಇದ್ದೆವು, ಮಂದಿ ಎಲ್ಲ ಹೂವಿನ ಸರ ಹಾಕಾರ, ನಾವು ರಕ್ಕು ಸರನೇ ಹಾಕ್ಲಾಕ್ ರೆಡಿ ಇದ್ದೀನಿ, ಆದರೆ ಕೆಲಸ ಮಾಡ್ತಾ ಇಲ್ಲ. ಯೋಗ ವೇದಾಂತ ಸೇವಾ ಸಮಿತಿ ವತಿಯಿಂದ ಜಿಲ್ಲೆಯ BVB ಕಾಲೇಜ್ ಆವರಣದಲ್ಲಿ ಮಾತೃ ಪಿತೃ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುಜರಾತ್ನ ಪೂಜ್ಯ ಸತೀಶ್ ಭಾಯ್ ಅವರು ಉದ್ಘಾಟಿಸಿ ಮಾತನಾಡಿದರು. ಪ್ರಪಂಚದಲ್ಲೇ ಭಾರತೀಯ ಸಂಸ್ಕೃತಿ ಅತ್ಯಂತ ಅದ್ಭುತವಾಗಿದೆ, ಆದರೆ ಪಾಶ್ಚಾತ್ಯ ಸಂಸ್ಕೃತಿಯಿಂದಾಗಿ ನಮ್ಮ ನಿಜವಾದ ಸಂಸ್ಕೃತಿಯನ್ನೇ ಮರೆತು ಹೋಗುತ್ತಿದ್ದೇವೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಗುಜರಾತ್ನ ಪೂಜ್ಯ ಶ್ರೀ ಸತೀಶ್ ಬಾಯಿ ಅವರು ಮಾತೃಪಿತೃ ಪೂಜನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದು ಹೆಣ್ಣು ಗಂಡು ನಡುವೆ ವೈವಾಹಿಕ ಬದುಕು ಆರಂಭವಾಗಬೇಕಾದರೆ ಮೊದಲು ಮದುವೆಯಾಗಬೇಕು ಎನ್ನುವ ಸಂಸ್ಕೃತಿ ಭಾರತದ್ದಾಗಿದೆ. ವಿದೇಶದಲ್ಲಿ ಮದುವೆ ಅಗತ್ಯವಿರುವುದಿಲ್ಲ, ಪರಸ್ಪರ ಪ್ರೀತಿಯಿಂದ ದಾಂಪತ್ಯ ಜೀವನ ಪ್ರಾರಂಭಿಸಿ ಮಧ್ಯದಲ್ಲಿ ಕೈಬಿಡುವಂಥ ಸಂಸ್ಕೃತಿಯಾಗಿದೆ ಎಂದರು. ಬ್ರಹ್ಮಗುರುವಿನ ಮಾರ್ಗದರ್ಶನ, ಹೆತ್ತ ತಂದೆ ತಾಯಿಯರ ಆಶೀರ್ವಾದದೊಂದಿಗೆ ಜೀವನ ಸಾಗಿಸುವ ಮೂಲಕ 21ನೇ ಶತಮಾನದಲ್ಲಿ ಭಾರತ ವಿಶ್ವಗುರುವನ್ನಾಗಿ ಮಾಡಲು ವಿದ್ಯಾರ್ಥಿಗಳಿಗೆ ಪೂಜ್ಯ ಸತೀಶ್ ಬಾಯಿ ಅವರು ಕರೆಯನ್ನು ನೀಡಿದರು. ಭಾರತ ದೇಶದಲ್ಲಿ ಸಂತ ಶ್ರೀ ಅಸಾರಾಂ ಬಾಪೂಜಿ ಅವರ ದೃಢ ಸಂಕಲ್ಪದೊಂದಿಗೆ ಕಳೆದ 14 ವರ್ಷಗಳಿಂದ February 14ರಂದು ತಂದೆ ತಾಯಿ ಪೂಜೆಯ ದಿನವನ್ನಾಗಿ ಆಚರಿಸುವ ಪರಂಪರೆಯನ್ನ ಭಾರತ ದೇಶದಲ್ಲಿ ಪ್ರಾರಂಭಿಸಿದರು. ಅದನ್ನ ಇಂದೂ ಕೂಡ ಭಾರತ ಕೆಲ ರಾಜ್ಯದಲ್ಲಿ ಅಲ್ಲಿಯ ಸರ್ಕಾರಗಳಿಂದಲೇ ಶಾಲಾ ಕಾಲೇಜುಗಳಲ್ಲಿ ಮಾತೃ ಪಿತೃ ಪೂಜೆಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. इतना सुंदर मातृ पितृ पूजन का जो उत्सव मनाया गया, बहुत ही प्रसन्नता हमें हुई. आज हजारों की संख्या में जिस बच्चों ने माता पिता का पूजन किया, हमारी संस्कृति की जो रक्षा है. हमारी संस्कृति कहती है मातृ देवो भव, पितृ देवो भव. माता पिता का आदर करना चाहिए, उनकी पूजा करनी चाहिए. सच्चा प्रेम दिवस तो यही होता है, माता पिता का ही सच्चा प्रेम दिवस होता है. तो हमारी संस्कृति है कि हम माता पिता की पूजा करें. वैलेंटाइन डे मनाना ये हमारी संस्कृति नहीं है. हम तो चाहते हैं कि माता पिता की पूजा हुए. भगवान गणेश ने भी माता पिता की पूजा की. माता पिता की पूजा करने से बल, बुद्धि, तेज, आयुष्य, रक्षा होती है, सब कुछ लाभ होता है. तो जरूर मैं तो ये कहता हूँ कि हर एक भारतीय, चाहे विश्व में जो भी हो, चाहे हिंदू हो, चाहे सिख हो, ईसाई हो, मुस्लिम हो, सबको अपनी माता पिता का पूजन करना चाहिए. और जिस तरह से यहाँ मनाया गया बिदर में, मुझे बहुत खुशी हुई सच में. भगवान सबको सद्बुद्धि प्रेरणा दे और ये उत्सव को आगे बढ़ाए. हरिओम.
ಬದಾಪುರ ಶ್ರೀ ದತ್ತಗಿರಿ ಮಹಾರಾಜರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಆಶ್ರಮದ ಪೂಜ್ಯ ಸಿದ್ದೇಶ್ವರ ಸ್ವಾಮಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ವೈಜನಾಥ್ ಕಮಠಾಣೆ, ಜ್ಞಾನಕರಂಜಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಬಸವರಾಜ್ ಭರಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಕುಶಲರಾವ್ ಪಾಟೀಲ್, ಜಾಯ್ ಕಿಡ್ಸ್ ಕೇರ್ ಶಾಲೆಯ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್, ನವೀನ್ ಪಬ್ಲಿಕ್ ಸ್ಕೂಲ್ ಮತ್ತು ಕಾಲೇಜ್ನ ಅಧ್ಯಕ್ಷರಾದ ಕಾಮಶೆಟ್ಟಿ ಚಿಕ್ಕಬಸೆ, ಜಗಜ್ಯೋತಿ ಶಿಕ್ಷಣ ಸಂಸ್ಥೆ ರವೀಂದ್ರ ಶಾಲೆ ಅಧ್ಯಕ್ಷೆ ಭಗಿನಿ ಸ್ವರ್ಣ, ಪಿ ಉಡುಪಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಸಿಂಗ್ ಠಾಕೂರ್, ವಿಜಯವಾಣಿ ಜಿಲ್ಲಾ ವರದಿಗಾರರಾದ ಸದಾನಂದ ಜೋಶಿ, ಯೋಗ ವೇದಾಂತ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ. ಪೂಜನದಲ್ಲಿ ಇಷ್ಟುವರೆಗೆ ಪೂಜಾ ಕಾರ್ಯಕ್ರಮ ಮುಗಿಸುತ್ತದೆ. ಈ ಭಾರತ ದೇಶ ಭಾರತೀಯ ಸಂಸ್ಕೃತದಲ್ಲಿ ಮಾತೃಮೂರ್ತಿಗೆ ಎಷ್ಟು ಉನ್ನತ ಸ್ಥಾನ ಇದೆ ಅನ್ನೋದು ನಾವು ತಿಳ್ಕೋಬೇಕು. ಅಂದರೆ ವೇದದಲ್ಲಿ ಪ್ರಥಮ ಸ್ಥಾನ ಕೊಟ್ಟಿದ್ದಿರುವಂಥ ಮಾತೃದೇವೋ ಭವ ಅಂತೇಳಿ ವೇದದಲ್ಲೇ ನಮಗೆ ಸಂದೇಶ ಕೊಡ್ತಾ ಇದೆ. ಅಂಥ ಮಾತೃ ಪ್ರೇಮವನ್ನು ಮಕ್ಕಳು ಸಿಗಬೇಕು ಅಂತಂದರೆ ಅವ್ರಿ ವರ್ಷದಲ್ಲಿ ಒಂದು ಸಾಲ ಪೂಜೆ ಮಾಡಬೇಕನ್ನೋ ಉದ್ದೇಶದಿಂದ ಆಶ್ರಮ ಬಾಪೂಜಿ ಆಶ್ರಮದಿಂದ ಪ್ರತಿನಿಧಿಯಾಗಿ ಬಂದಿರುವಂಥ ಸ್ವಾಮೀಜಿಯವರು ಇಷ್ಟುವರೆಗೆ ಆ ಕಾರ್ಯಕ್ರಮದಲ್ಲಿ ಭಾಗ ತಗೊಂಡಿದ್ದಾರೆ. ಅಂತ ನಮ್ಮ ಭಾರತೀಯ ಸಂಸ್ಕೃತಿ ಯಾವುದಾದ್ರಿದೆಯೋ ಮಾತಾ ಪಿತೃ ಅವ್ರಿಗೆ ಸೇವೆ ಮಾಡಿ ಅವರನ್ನು ಆಶೀರ್ವಾದವನ್ನು ಪಡಿಬೇಕನ್ನೋ ಶುಭ ಸಂಕಲ್ಪದಿಂದ ಈ ಒಂದು ಕಾರ್ಯಕ್ರಮ ಈ ಬಿದರ ಪಟ್ಟಣದಲ್ಲಿ ನೀಡಿದ್ದಾರೆ. ಅದಕ್ಕೆ ಸಾವಿರಾರು ಜನ ಮಕ್ಕಳು, ತಾಯಿ ತಂದೆ, ಗುರುಗಳು ಎಲ್ಲ ಸಮೀಕ್ಷೆಯಲ್ಲಿ ಇಷ್ಟುವರೆಗೆ ಅದ್ಭುತವಾಗಿರುವಂಥ ಮಾತಾಪಿತೃಗೆ ಪೂಜೆ ಮಾಡಿದ್ದು ಕಾರ್ಯಕ್ರಮ ಆಗಿದೆ. ಈ ಬಿದರ ಪಟ್ಟಣದಲ್ಲಿ ಇದು ಪ್ರಥಮ ಭಾಗ, ಪ್ರಥಮದಲ್ಲಿ ಆಗಿರುವಂಥ ಈ ಪೂಜೆಯನ್ನು ಭಾಳ ಆನಂದ ಆಗಿದೆ. ಇಷ್ಟು ಆನಂದ ಅಂದರೆ ನಮ್ಮ ಭಾರತ ದೇಶ ಸಂಸ್ಕೃತಿ ಮರೆತೋಗೋ ಸಮಯದಲ್ಲಿ ಇಂಥದ್ದು ಮಕ್ಕಳಿಗೆ ಪೂಜೆ ಮಾಡುವಂಥ ಸಂಸ್ಕಾರ ಕಲಿಸೋದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತು ಅದ್ಭುತವಾಗಿರುವಂಥ ಸಂಸ್ಕೃತಿ ಇದು. ಇದು ನಿರಂತರ ಯಾವಾಗಲೂ ನಡ್ತಾ ಇರಬೇಕಂತ ತಿಳಿಸುತ್ತೀವಿ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 279ನೇ ಜಯಂತ್ಯೋತ್ಸವದ ಅಂಗವಾಗಿ ಬೀದರ್ನಗರದ ನಿರ್ಮಾಣ ಹಂತದಲ್ಲಿರುವ ಬಂಜಾರ ಭವನದ ಹತ್ತಿರ ಸೇವಾಲಾಲ್ ಮಹಾರಾಜರ ಧ್ವಜಾರೋಹಣ ಮತ್ತು ಮರಿಯಮ್ಮ ಭವಾನಿ ಮಾತೆಯ ಧ್ವಜಾರೋಹಣ ಮಾಡಲಾಯಿತು. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷ ಶ್ರೀ ಮಾಣಿಕ್ರಾವ್ ಪವಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಬಂಜಾರ ಧಾರ್ಮಿಕ ಪರಂಪರೆಯಂತೆ ಪೂಜೆ ಹಾಗೂ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು. ಸಂತ ಸೇವಾಲಾಲ್ ಮಹಾರಾಜರ 279ನೇ ಜಯಂತ್ಯೋತ್ಸವದ ಅಂಗವಾಗಿ ನಗರದ ನಿರ್ಮಾಣ ಹಂತದಲ್ಲಿರುವ ಬಂಜಾರ ಭವನದ ಹತ್ತಿರ ಬಂಜಾರ ಸಮಾಜದವರು ಸೇವಾಲಾಲ್ ಮಹಾರಾಜರ ಧ್ವಜಾರೋಹಣ ಮತ್ತು ಮಾರಿಯಮ್ಮ ಭವಾನಿ ಮಾತೆಯ ಧ್ವಜಾರೋಹಣವನ್ನು ಹಮ್ಮಿಕೊಂಡರು. ಸಮಾಜದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಪವಾರ್ ಅವರು ಮಾತನಾಡಿ, ರಾಜ್ಯದ ಘನವೆತ್ತ ಸರ್ಕಾರ ಬಂಜಾರ ಸಮಾಜದವರ ಬೇಡಿಕೆಯನ್ನು ಈಡೇರಿಸಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು. 15/2/2018 ಜಿಲ್ಲಾಡಳಿತದ ಆವರಣದಲ್ಲಿ ವಿಜೃಂಭಣೆಯಿಂದ ಸಂತ ಸೇವಾಲಾಲರ 279ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಗುವುದು. ಬಂಜಾರ ಭವನದ ಸೇವಾಲಾಲ್ ಮಹಾರಾಜರ ಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಬಂಜಾರ ಸಮಾಜದ ಅನೇಕ ವರ್ಷಗಳಿಂದ ಬೇಡಿಕೆಯನ್ನು ರಾಜ್ಯದ ಘನವೆತ್ತ ಸರ್ಕಾರವು ಈಡೇರಿಸಿದ್ದಕ್ಕೆ ಸಮಸ್ತ ಬಂಜಾರ ಸಮಾಜದ ವತಿಯಿಂದ ನಾನು ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಾಳೆ ದಿನಾಂಕ 15 February 2018 ಜಿಲ್ಲಾಡಳಿತದ ಆವರಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 279ನೇ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆ, ಉಲ್ಲಾಸ ಮತ್ತು ಸಂತಸದಿಂದ ಆಚರಿಸಲು ನಮ್ಮ ಎಲ್ಲ ಯುವಕ ಮಿತ್ರರು, ನಮ್ಮ
ಸಂತ ಸೇವಾಲಾಲ್ ಮಹಾರಾಜರ ಉತ್ಸವ ಸಮಿತಿ ಬೀದರ ಹಾಗೂ ಎಲ್ಲ ಗಣ್ಯಾದಿಗಣ್ಯ ವ್ಯಕ್ತಿಗಳ ಎಲ್ಲ ಸಮ್ಮುಖದಲ್ಲಿ ನಾಳೆ ಈ ಕಾರ್ಯಕ್ರಮ ಜರುಗಲಿದೆ. ಪ್ರಯುಕ್ತ ನಾವು ಬೀದರ್ ನಗರದಲ್ಲಿ ಸುಂದರವಾದಂತಹ ನಿರ್ಮಾಣ ಹಂತದಲ್ಲಿರುವಂತಹ ಬಂಜಾರ ಭವನದ ಆವರಣದಲ್ಲಿ ಪರಂಪೂಜ್ಯ ನಮ್ಮ ಆರಾಧ್ಯ ದೇವ ಧರ್ಮಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಪವಿತ್ರವಾದಂತಹ ಧ್ವಜಾರೋಹಣ ಕಾರ್ಯಕ್ರಮವನ್ನು ಈಗ ನಾವು ನಮ್ಮ ಸಂಪ್ರದಾಯದಂತೆ ಸಾಮೂಹಿಕ ಪ್ರಾರ್ಥನೆ ಜೊತೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಯಲಿದೆ. ಸಮಾಜದ ಮುಖಂಡರು ಮಾತನಾಡಿ ಸಂತ ಸೇವಾಲಾಲ್ ಮಹಾರಾಜರ 279ನೇ ಜಯಂತಿ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವುದಾಗಿ ಕರೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಜಯಸಿಂಗ್ ರಾಠೋಡ್, ಬಾಬುರಾವ್ ಪವಾರ್, ಪರಶುರಾಮ್ ಜಾಧವ್, ಪರಶುರಾಮ್ ರಾಠೋಡ್, ಪ್ರೇಮ್ ಸಿಂಗ್ ಪವಾರ್, ಗೋಪಿನಾಥ್ ಚೌಹಾಣ್, ಶಿವಕುಮಾರ್ ಪವಾರ್, ಬಳವಂತರಾವ್ ರವಿ, ಸಂತೋಷ್ ರಘುನಾಥ್ ಸೇರಿದಂತೆ ಸಮಾಜದ ಹಾಗೂ ಬಂಜಾರ ಸಮಾಜದ ಹಲವು ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಯಸಿಂಗ್ ರಾಠೋಡ್ ಸಂತ ಸೇವಾಲಾಲ್ ಮಹಾರಾಜ್ಗೆ 201ನೇ ಜಯಂತಿ ಶುಭಾಶಯಗಳು. ಸಬ್ಕು ಧನ್ಯವಾದ. ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ಉತ್ಸವ ಅಂಗವಾಗಿ ಎಲ್ಲ ನಮ್ಮ ಬಂಜಾರ ಬಾಂಧವರಿಗೆ ಹಾಗೂ ಎಲ್ಲ ಬೀದರ್ ನಿವಾಸಿಗೆ ಶುಭಾಶಯಗಳು ಕೋರುತ್ತಾ, ಎಲ್ಲರೂ ಈ ಒಂದು ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ನಮ್ಮ ಉತ್ಸವವನ್ನು ಯಶಸ್ವಿಗೊಳಿಸಬೇಕು. ಹಿಂದೂ ಧರ್ಮದ ಪವಿತ್ರ ಹಬ್ಬ ಎಂದು ಕರೆಯಲ್ಪಡುವ ಮಹಾಶಿವರಾತ್ರಿಯ ಹಬ್ಬವನ್ನು ಭಕ್ತರು ಜಿಲ್ಲೆಯಾದ್ಯಂತ ಆಧ್ಯಾತ್ಮಿಕ ಲಿಂಗ ಪೂಜೆ ಮಾಡುವ ಮೂಲಕ ಆಚರಿಸಿದರು. ಅದರಂತೆ ಚೌಬಾರದ ಪಾಂಡುರಂಗ ಮಂದಿರದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಪೂರೈಸಿ ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲದೆ ಭಕ್ತರಿಂದ ಹೋಮಾರ್ಚನೆ ಮತ್ತು ಮಹಾಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಗರದ ಚೌಬಾರದ ಪಾಂಡುರಂಗ ಮಂದಿರದಲ್ಲಿ ಶಿವಲಿಂಗ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಜಾತಿ ಮತ ವರ್ಗಭೇದ ಭಾವ ಮಾಡದೆ ಸರ್ವರು ಇಷ್ಟಲಿಂಗ ಪೂಜಕರಾಗಿ ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಶಿವರಾತ್ರಿ ಪ್ರಯುಕ್ತವಾಗಿ ರುದ್ರಹವನ, ಅಭಿಷೇಕಗಳಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ದೇವಸ್ಥಾನದ ಆಚಾರ್ಯರಾದ ಗೋವಿಂದ ಮಹಾರಾಜರು ಮಾತನಾಡಿ, ಪ್ರತಿ ಸಂವತ್ಸರದಂತೆ ಈ ಸಂವತ್ಸರವೂ ಕೂಡ ಪಾಂಡುರಂಗ ಮಂದಿರದಲ್ಲಿ ಶಿವಲಿಂಗ ಪೂಜೆ, ಹೋಮ, ಹವನ, ಅರ್ಚನೆ ಹಾಗೂ ಸಾಯಂಕಾಲದಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಬೀದರ್ ನಾಗರಿಕರಿಗೆ ಹೇಳಿದಂದರೆ, ಪ್ರತಿ ಸಂವತ್ಸರ ಪ್ರಕಾರ ಈ ಸಂವತ್ಸರನು ಶಿವರಾತ್ರಿಗೆ ಮಹೋತ್ಸವ ನಗರೇಶ್ವರ ಗುಡಿವಾಗ ಪಾಂಡಂಗ್ ಗುಡಿವಾಗ ಆರ್ಯ ವೈಶ್ಯ ಸಂಗತ ರಮಣಿ ಈಶ್ವರವು ಅಭಿಷೇಕ ಪೂಜಾ ಹೋಮ ಅರ್ಚನೆ ಆಗ್ತದೆ. ಆ ಪ್ರಕಾರ ಸಾಯಂಕಾಲ 5 ಗಂಟೆ 6:00-7 ಗಂಟೆಗೆ ಮಹಾಪೂಜಾ ಅಭಿಷೇಕ ಆಗ್ತದೆ. ಎಲ್ಲ ಜನರು ಬರಬೇಕು ಅಂತಂದು ನನ್ನ ವಿನಂತಿ. ಶಿವರಾತ್ರಿಯು ಶುಭಾಶಯಗಳು. ಆರ್ಯವೈಶ್ಯ ಸಂಘದ ನಿರ್ದೇಶಕರಾದ ಶ್ರೀನಿವಾಸ್ ಪೋಲಾ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಪ್ರಾತಃ ಕಾಲದಿಂದಲೇ ಅಭಿಷೇಕ, ಹೋಮ, ಹವನಗಳಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ಆರ್ಯವೈಶ್ಯ ಸಂಘದವರು ಉಪಸ್ಥಿತರಿದ್ದರು. ಇಂದು ಮಹಾಶಿವರಾತ್ರಿ, ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ. ಎಲ್ಲ ಭಕ್ತರಿಗೆ ವಿನಂತಿಸಿದಂದರೆ, ಈ ದಿನ ದೇವಸ್ಥಾನದಲ್ಲಿ, ನಗರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆ ಅಂತ ಆಚರಿಸಲಾಗ್ತದೆ. ಮುಂಜಾನೆ ಬೆಳಗ್ಗೆ ಮಸ್ಕಿನಲ್ಲಿ ಅಭಿಷೇಕ ಆಗಿದೆ, ನಂತರ ಹವನ ಕಾರ್ಯಕ್ರಮ ಇದೆ, ಇದರ ನಂತರ 5 ಗಂಟೆ ನಂತರ ಆರತಿ ಮಹಾರತಿ ಇದೆ, ಭಸ್ಮಾರತಿ ಸಹ ಮಾಡ್ತಾ ಇದ್ದಾರೆ.
ಉಜ್ಜಯಿನಿಯಲ್ಲಿ ಆಗುವ ಆರತಿ ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಭಕ್ತರೆಲ್ಲರೂ ಈ ಆರತಿಯಲ್ಲಿ ಭಾಗವಹಿಸಬೇಕೆಂದು ಆರ್ಯವಶ್ಯ ಸಂಘದ ವತಿಯಿಂದ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಜಿಲ್ಲೆಯ ಶಹಾಪುರ್ ಗೇಟ್ ಬಳಿಯ ಹಜರತ್ ಖಾಜಾ ಶೇಖ್ ನೂರ್ ಸಮದಾನಿ ಪಹಾಡಿ ದರ್ಗಾದಲ್ಲಿ 564ನೇ ಸಂದಲ್ ಜಾತ್ರೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಜಾತ್ರೆಗೆ ಜಿಲ್ಲೆಯಲ್ಲದೆ ಆಂಧ್ರ ಮಹಾರಾಷ್ಟ್ರಗಳಿಂದಲೂ ಭಕ್ತರು ಆಗಮಿಸಿ ಆಧ್ಯಾತ್ಮಿಕವಾಗಿ ದೈವಿಕ ಆನಂದ ಪಡೆದರು. ಸಂದಲ್ನ ಪ್ರಯುಕ್ತ ಭಕ್ತರು ಖವಾಲಿ ಸಮಾನಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಧ್ಯಾತ್ಮಿಕವಾಗಿ ತಲ್ಲೀನರಾದರು. ಜಿಲ್ಲೆಯ ಶಹಾಪುರ್ ಗೇಟ್ ಬಳಿಯ ಹಜರತ್ ಖ್ವಾಜಾ ಶೇಖ್ ನೂರ್ ಸಮದಾನಿ ಪಹಾಡಿ ದರ್ಗಾದಲ್ಲಿ 564ನೇ ಸೆಂದಲ್ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಲ್ಲಿನ ಗುರುಗಳು ಮಾತನಾಡಿ, ಇರಾನ್ ದೇಶದಿಂದ ಸಂತರು 564 ವರ್ಷಗಳ ಮುಂಚೆ ಬೀದರ್ಗೆ ಆಗಮಿಸಿದ್ದು ಬೀದರ್ ಕ್ಷೇತ್ರದ ಅದೃಷ್ಟವಾಗಿದೆ. ಇವರ ದರ್ಶನಕ್ಕೆಂದು ಜಾತ್ರಾ ಮಹೋತ್ಸವಕ್ಕೆಂದು ಜಿಲ್ಲೆಯಲ್ಲದೆ ನೆರೆಯ ರಾಜ್ಯಗಳಿಂದ ದೂರ ದೂರದಿಂದಲೂ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆಯುತ್ತಾರೆ ಎಂದು ಹೇಳಿದರು. ಹಜರತ್ ಖ್ವಾಜಾ ಶೇಖ್ ನೂರ್ ಸಮದಾನಿ ರಹಮತುಲ್ಲಾ ಅಲೈ ಆಜ್ ಸೆ 564 ಸಾಲ ಪೆಹಲೆ ಇರಾನ್ ಸೆ ಆಕರ್ ದೀನ್ ಕೆ ಲಿಯೆ ಯಹಾಂ ಪರ್ ಬೀದರ್ ಮೇ ಪೆಹಲೆ ಬುಜುರ್ಗ್ ಬೀದರ್ ಕೆ ಪೆಹಲೆ ಬುಜುರ್ಗ್ ಹೈ ಔರ್ ಯಹಾಂ ಪರ್ ಬಹುತ್ ದೂರ್ ದೂರ್ ಸೆ ಯಾನಿ ಮೊತೆಖದೈನ್ ಮುರೀದೈನ್ ಸಬ್ ಆಕರ್ ಇಸ್ ಅಚ್ ಇಸ್ ಸಂದಲ್ ಕೆ ಮೌಕೆ ಪರ್ ಸಬ್ ಆಕರ್ ಇಸ್ ಪ್ರೋಗ್ರಾಮ್ ಕೋ ಬಹುತ್ ಅಚ್ಚೆ ಸೆ ಕರ್ತೆ ಹೈ ಔರ್ ಸವಾಬೆ ದಾರಾಯಣ ಹಾಸಿಲ್ ಕರ್ತೆ ಹೈ ಬಹುತ್ ಬಹುತ್ ದೂರ್ ದೂರ್ ಸೆ ಹಜಾರೋ ಹಜಾರೋ ಕಿ ತೈದಾದ ಮೇ ಲೋಗ್ ಆತೆ ಹೈ ಯೇ ಬೀದರ್ ಕಿ ಖುಷ್ ನಸೀಬಿ ಹೈ ಜೋ ಹಜರತ್ ಖ್ವಾಜಾ ಶೇಖ್ ನೂರ್ ಸಮದಾನಿ ಜೈಸೆ ಬುಜುರ್ಗ್ ಇಸ್ ಸರ್ಜಮೀನ್ ಪರ್ ಆರಾಮ್ ಫರ್ಮಾ ಹೈ ಔರ್ ಇನ್ಕಿ ಶಾನ್ ಓ ಶೌಕತ್ ಕಾ ಯೇ ಅಲ್ಲಾ ತಾಲಾನೆ ಅಪ್ನೆ ಜುಮ್ಮೆ ಲಿಯಾ ಹೈ ಇನ್ ಬುಜುರ್ಗಾನೆ ದೀನ್ ಕೆ ಇಸ್ಮೇ ಇನ್ಕೆ ಬಾರೇ ಮೇ ಅಲ್ಲಾ ತಾಲಾ ಕುರಾನ್ ಮೇ ಫರ್ಮಾತಾ ಹೈ ಕೆ ಮೇರೆ ಇಶ್ಕ್ ಮೇ ಜೊ ಮರ್ ಗಯೆ ಇನ್ಕೋ ಮುರ್ದಾ ಮತ್ ಕಹೋ ಯೇ ಜಿಂದಾ ಹೈ ಯಹಾಂ ತಕ್ ಕೆ ಹಮ್ ಇನ್ಕೋ ರಿಸ್ಕ್ ತಕ್ ಪಹುಂಚಾತೆ ಹೈ ಯೇ ಹಜರತ್ ಖ್ವಾಜಾ ಶೇಖ್ ನೂರ್ ಸಮದಾನಿ ರಹಮತುಲ್ಲಾ ಅಲೈಹ ಕಾ 564ವಾ ಸಂದಲ್ ಮುಬಾರಕ್ ಹೈ ಔರ್ ಸಬ್ ಬಹುತ್ ದೂರ್ ದೂರ್ ಸೆ ಲೋಗ್ ಯಹಾಂ ಪರ್ ಆತೆ ಹೈ. ಪ್ರಮೋದ್ ಚಿಚಿದ್ರಿ ಅವರು ಮಾತನಾಡಿ, ಶೇಖ್ ನೂರ್ ಸಮದಾನಿ ಪಹಾಡಿಯ 564 ಸೆಂದಲ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಂಧ್ರ ತೆಲಂಗಾಣ ಮಹಾರಾಷ್ಟ್ರಗಳಿಂದ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ದೈವಿಕ ಆನಂದವನ್ನು ಪಡೆಯುತ್ತಾರೆ ಎಂದು ಹೇಳಿದರು. ಈ ಸೆಂದಲ್ ಜಾತ್ರಾ ಮಹೋತ್ಸವದಲ್ಲಿ ನೆರೆಯ ರಾಜ್ಯದ ಹಲವು ಭಕ್ತರು ಗಣ್ಯರು ನೆರೆದು ಸೆಂದಲ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶೇಖ್ ನೂರ್ ಸಮದಾನಿ ಪಹಾಡಿಯ 564ನೇ ಒಂದು ಸಂದಲ್ ಕಾರ್ಯಕ್ರಮ ಒಂದು ಜರುಗುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ
ಆಂಧ್ರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಅನೇಕ ಭಕ್ತಾದಿಗಳು ಬಂದು ಅವರ ಒಂದು ಈ ಸಂದಲ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಭಕ್ತರ ಒಂದು ನಂಬಿಕೆಯ ಪ್ರಕಾರ ಅವರವರ ಇಚ್ಛೆಗಳನ್ನು ಪೂರ್ತಿಯಾಗ್ತಾ ಆಗುವಂಥ ಒಂದು ನಂಬಿಕೆ ಇಟ್ಟು ಈ ಒಂದು ಸಂದಲ್ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನರು ಭಾಗವಹಿಸಿ ಅವರು ಒಂದು ದೈವಿಕ ಆನಂದವನ್ನು ಪಡೆಯುತ್ತಾರೆ ಅಂತ ಈ ಮುಖಾಂತರ ನಾನು ಹೇಳಿ. ಬೀದರ್ ನಗರದ ಕರ್ನಾಟಕ ಕಾಲೇಜ್ ಆವರಣದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಂಚಾಲಿತ ವಿಕಾಸ ಅಕಾಡೆಮಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಜರುಗಿದ ಸಂವಾದ ಕಾರ್ಯಕ್ರಮದಲ್ಲಿ ಗಣ್ಯರೊಂದಿಗೆ ಬೆಂಗಳೂರಿನ ಖ್ಯಾತ ವಾಗ್ಮಿಗಳಾದ ಸೂಲಿಬೆಲೆ ಚಕ್ರವರ್ತಿಯವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಭಾರತ ವಿಶ್ವಶಕ್ತಿಯಾಗಿ ಹೊರಹೊಮ್ಮಲು ಎಲ್ಲರೂ ಕೈಜೋಡಿಸುವ ಅವಶ್ಯಕತೆ ಇದೆ. ಇದಕ್ಕೆ ಹಿರಿಯರಾದವರು ಮಾರ್ಗದರ್ಶನ ನೀಡಿ ಸಂಸ್ಕಾರ ಹಾಗೂ ಸಂಸ್ಕೃತಿ ಜೊತೆಗೆ ಜ್ಞಾನ ಮತ್ತು ತತ್ವಜ್ಞಾನ ಆಸರೆಯಲ್ಲಿ ಮಕ್ಕಳನ್ನು ಬೆಳೆಸಬೇಕಿದೆ ಎಂದು ಕರೆಯನ್ನು ನೀಡಿದರು. ಗಣ್ಯರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಖ್ಯಾತ ವಾಗ್ಮಿಗಳಾದ ಸೂಲಿಬಲೆ ಚಕ್ರವರ್ತಿ ಅವರು ಮಾತನಾಡಿದರು. ಜಾಗತಿಕ ಯುವ ಪೀಳಿಗೆ ಬದಲಾವಣೆಯತ್ತ ಧಾವಿಸಿರುವಾಗ ನಮ್ಮ ಯುವ ಸಂಪತ್ತು ಮುಗ್ಗರಿಸಿದೆ. ಪಾಶ್ಚಾತ್ಯರ ಅನುಕರಣೆ ಹಾಗೂ ತಂತ್ರಜ್ಞಾನದ ದುರುಪಯೋಗದಿಂದ ಹೊರಬಂದು ದೇಶಾಭಿಮಾನ ಬೆಳೆಸಿಕೊಂಡು ಇಲ್ಲಿ ಕಲಿತ ಜ್ಞಾನ ಬೇರೆಡೆ ಖರ್ಚು ಮಾಡುವುದರ ಬದಲು ಇಲ್ಲೇ ಉಳಿದು ಹೊಸ ಆವಿಷ್ಕಾರದಿಂದ ಮುನ್ನಡೆಯಬೇಕಿದೆ. ಇದಕ್ಕೆ ಹಿರಿಯರಾದವರು ಮಾರ್ಗದರ್ಶನವನ್ನು ನೀಡಿ ಸಂಸ್ಕಾರ ಹಾಗೂ ಸಂಸ್ಕೃತಿಯ ಜೊತೆಗೆ ವಿಜ್ಞಾನ ಮತ್ತು ತತ್ವಜ್ಞಾನದ ಆಸರೆಯಲ್ಲಿ ಮಕ್ಕಳನ್ನು ಬೆಳೆಸಬೇಕಿದೆ. ಮೊದಲಿನ 50 ವರ್ಷಗಳ ಕಾಲ ಭಾರತ ಆಮೆಗತಿಯಲ್ಲಿ ಅಭಿವೃದ್ಧಿಯನ್ನು ಕಂಡಿದೆ. ಬ್ರಿಟಿಷರು ಈ ದೇಶವನ್ನು 6 ದಶಕಗಳವರೆಗೆ ಆಳಿ ಮಾನಸಿಕವಾಗಿ ದುರ್ಬಲವಾಗಿಸಿದ್ದಾರೆ. ಇಲ್ಲಿ ಆಧ್ಯಾತ್ಮಿಕ ಶಕ್ತಿ ಬಲಿಷ್ಠವಾಗಿರುವುದರಿಂದ ಮತ್ತೆ ಜಗತ್ತು ನಿಬ್ಬೆರಗಾಗುವ ರೀತಿ ಬೆಳೆಯುತ್ತಿದೆ. ಪ್ರಗತಿಪರ ಮತ್ತು ಪ್ರಗತಿಶೀಲ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವಿರಿಸಿ ಶತ್ರು ರಾಷ್ಟ್ರಗಳ ಮನಸ್ಸು ಸಹ ಪರಿವರ್ತಿಸಿದೆ ಎಂದು ಹೇಳಿದರು. ಭಾಗ್ಯಗಳನ್ನು ವಿರೋಧ ಮಾಡುವಾಗ ನನಗೆ ಯಾವುದೋ ಪಾರ್ಟಿ ವಿರೋಧ ಅಲ್ಲ, ಭಾಗ್ಯಗಳನ್ನು ವಿರೋಧ ಮಾಡುವಾಗ ನನ್ನ ಕಲ್ಪನೆಯಲ್ಲಿರೋದು ಸ್ಕಿಲ್ಲೇ ಡೆವಲಪ್ ಆಗದೆ ಕೂತ ಜಾಗದಲ್ಲಿ ಕೂತಿರಬಹುದು, ಕೂತ ಜಾಗದಲ್ಲಿ ಊಟ ಕೊಡ್ತೀವಿ ಅಂತಂದ್ರೆ ಅರ್ಥದ ಪ್ರಾಬ್ಲಮ್ ಏನು ಅಂತಂದ್ರೆ ಮುಂದಿನ 2-3 ಪೀಳಿಗೆಗೆ ನಾಶ ಆಗ್ಬಿಡ್ತೀವಿ ನಾವು ಅಂತ. ವಿ ವಿಲ್ ಹ್ಯಾವ್ ನಥಿಂಗ್ ವಿತ್ ಅಸ್. ಅಬಾರಿಜಿನ್ಸ್ ಹಂಗ್ ಮಾಡ್ತಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ಲಿ ನಾನು ನೋಡಿದರೆ ಆಸ್ಟ್ರೇಲಿಯಾ ಇಸ್ ಕ್ಲೀನ್, ಆಸ್ಟ್ರೇಲಿಯನ್ ಅಡ್ಮಿನಿಸ್ಟ್ರೇಷನ್ ಇಸ್ ಗುಡ್, ಆಸ್ಟ್ರೇಲಿಯಾದಲ್ಲಿ ವರ್ಕಿಂಗ್ ಕಲ್ಚರ್ ಬಹಳ ಚೆನ್ನಾಗಿದೆ, ಆಸ್ಟ್ರೇಲಿಯಾದಲ್ಲಿ ನೀವು ಟ್ರಾಫಿಕ್ ಸೆನ್ಸ್ ನೋಡಿದ್ರೆ ಅದ್ಭುತವಾಗಿದೆ, ಆಸ್ಟ್ರೇಲಿಯಾದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಚೌಕಟ್ಟು ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂತಂದ್ರೆ ಆಸ್ಟ್ರೇಲಿಯಾ ತನ್ನಂತಾನು ಯುರೋಪ್ ಮಾಡ್ಕೊಂಡ್ಬಿಡ್ತು, ಸಾಧ್ಯ ಆಯ್ತು ಅವರಿಗೆ. ಚೈನಾ ತನ್ನನ್ನ ತಾನು ಚೈನಾವಾಗೆ ಉಳಿಸ್ಕೊಳ್ತು, ಅವ್ರಿಗೂ ಸಾಧ್ಯ ಆಯ್ತು. ಸ್ವಲ್ಪ ಮಟ್ಟಿಗೆ ಅವರು ಚೆನ್ನಾಗಿ ಬೆಳೆದರು. ಇಂಡಿಯಾದ ಪ್ರಾಬ್ಲಮ್ ಏನು ಅಂದ್ರೆ ನಾವು ಇಂಡಿಯಾಗೂ ಉಳಿಸ್ಕೊಳ್ಳಿಲ್ಲ, ಯುರೋಪ್ ಆಗ್ಲಿಕ್ಕೂ ಆಗ್ತಿಲ್ಲ. ನಾವೊಂಥರ ಈ ಅಡ್ಡ ದಾರಿಯಲ್ಲಿ ಬಂದಿದ್ದೀವಿ, ಕ್ರಾಸ್ ರೋಡಲ್ಲಿ ನಿಂತುಬಿಟ್ಟಿದ್ದೀವಿ. ನಾವು ಯುರೋಪ್ ಆಗಬೇಕು, ಇಂಡಿಯಾ ಆಗಬೇಕು ಅನ್ನೋ ಗೊಂದಲ ಇದ್ದಾಗ ವಿ ಹ್ಯಾಡ್ 2 ಲೀಡರ್ಸ್. ಒಬ್ಬರು ಜವಾಹರ್ಲಾಲ್ ನೆಹರು, ಅವರು ಪೂರ್ತಿ ಯುರೋಪ್ ಆಗಬೇಕು ಅನ್ನೋಂಥ ಕಲ್ಪನೆಯಲ್ಲಿದ್ದರು, ಟೋಟಲ್ ಕಲ್ಚರ್ ಯುರೋಪಿಯನ್ ಕಲ್ಚರ್ ತರಬಹುದು ಅನ್ನೋಂಥ ಅಂದಾಜಿತ್ತು. ಇನ್ನೊಂದು ವಿ ಹ್ಯಾಡ್ ಮಹಾತ್ಮ ಗಾಂಧೀಜಿ, ಅವರಿಗೆ ಪಕ್ಕ ಇಂಡಿಯನ್ ಕಲ್ಚರ್ ಬೇಕಿತ್ತು. ಈ ಎರಡರಲ್ಲೂ ಕೂಡ ನಮಗೆ ಸಾಮ್ಯತೆಯನ್ನು ಗುರುತಿಸ್ಲಿಕ್ಕೆ ಆಗಲಿಲ್ಲ. ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಯಾವ ಥರದ ಕ್ರಾಸ್ ರೋಡಲ್ಲಿ ಸಿಕ್ಕಾಕೊಂಡ್ವಿ ಅಂತಂದ್ರೆ ನಮ್ಮ ಗುರಿ ಯಾವುದು ಅಂತ ಗುರುತು ಮಾಡ್ಕೊಳ್ಲಿಕ್ಕೆ ಆಗದೆ ಈ ಕಡೆ ಯುರೋಪಿಯನ್ಸೂ ಆಗಲಿಲ್ಲ, ಈ ಕಡೆ ಇಂಡಿಯನ್ಸೂ ಆಗದೆ ಇವತ್ತು ನಾವು ತೊಳಲಾಡ್ತಾ ಕೂತಿದ್ದೀವಿ ಅಂತ. ಎಲ್ಲ ನಮ್ಮ ದೇಶದ ಪ್ರಾಬ್ಲಮ್ಗಳನ್ನ ಹುಡ್ಕೊಂಡು ಬಂದ್ರೆ ಅಲ್ಲಿಗೆ ಹೋಗಿ ನಿಂತ್ಕೋತೀವಿ. ಭಾರತಕ್ಕೆ ಇರುವಂತ ಮೊದಲ ಚಾಲೆಂಜ್ ನನ್ನ ದೃಷ್ಟಿಯಿಂದ ಈ ಹ್ಯಾಂಗ್ ಓವರ್ ಏನಿದೆಯಲ್ಲ, ಬ್ರಿಟಿಷ್ ಹ್ಯಾಂಗ್ ಓವರ್ ಇಂದ ಈ ಟೋಟಲ್ ದೇಶವನ್ನ ಮೊದಲು ಆಚೆ ತರಬೇಕಾದಂತಾಗತ್ತೆ. ಈ ಹ್ಯಾಂಗ್ ಓವರ್ ನ ಕಳಿಸ್ಕೊಳ್ಬೇಕು. ಯಾವಾಗ ಈ ಹ್ಯಾಂಗ್ ಓವರ್ ಇಂದ ಕಳಿಸ್ಕೊಂಡು ನಾವು ಭಾರತವನ್ನ ಭಾರತೀಯ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಶುರು ಮಾಡ್ತೀವೋ ಆಗ ನಿಜವಾದ ಭಾರತ ಕಾಣ್ಲಿಕ್ಕೆ ಶುರುವಾಗತ್ತೆ ಅಂತ ನಾನು ಕೆಲವೊಂದು. ವಿಕಾಸ್ ಅಕಾಡೆಮಿಯ ವಿಭಾಗೀಯ ಸಂಚಾಲಕರಾದ ರೇವಣ್ ಸಿದ್ದಪ್ಪ ಜಲಾದೆ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಿದರು. ವಿಕಾಸ್ ಅಕಾಡೆಮಿಯ ಜಿಲ್ಲಾಧ್ಯಕ್ಷರಾದ ಕರ್ನಾ ಶರಣಪ್ಪ ಸಿಕ್ಕೆನ್ಪುರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ಅನೇಕ ಹಿರಿಯರು ಚಕ್ರವರ್ತಿಯ ಜೊತೆ ಸಂವಾದವನ್ನು ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ನ ವಾಣಿಜ್ಯ ಹಾಗೂ ಕೈಗಾರಿಕೆ ಸಂಸ್ಥೆ ಅಧ್ಯಕ್ಷರಾದ ಬಿಜಿ ಶೆಟ್ಕರ್, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದ್ಗೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚಂದ್ರ ಶೆಟ್ಟಿ, ಸಾಹಿತಿಗಳಾದ ಪ್ರೊಫೆಸರ್ ದೇವೇಂದ್ರ ಕಮ್ಮಲ್, JSD ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅಶೋಕ್ ಬಿರಾದರ್, ಚಿದಂಬರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಚನ್ನಬಸಪ್ಪ ಹಾಲಹಳ್ಳಿ, ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಕುಶಾಲ್ ಪಾಟೀಲ್ ಗಾದ್ಗಿ, ಉದ್ಯಮಿಗಳಾದ ಕುಶಾಲ್ ಪಾಟೀಲ್ ಖಾಜಾಪುರ್, ಸಾಹಿತಿಗಳಾದ ಮಾನ್ಶೆಟ್ಟಿ ಬೇಳ್ಕೇರಿ ಗುತ್ತಿಗೆದಾರರು ಸೇರಿದಂತೆ ಹಲವು ಗಣ್ಯರು ಸಾರ್ವಜನಿಕರು ಭಾಗವಹಿಸಿದರು. ಸಮಾಜದ ಮತ್ತು
ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಯುವಕರನ್ನು ಜನಜಾಗೃತಿ ಮಾಡ್ತಕ್ಕಂಥ, ಅವರಲ್ಲಿ ಪ್ರೇರಣಾದಾಯಕ ವಿಚಾರವನ್ನು ತುಂಬತಕ್ಕಂಥ ವಿಶೇಷ ಅಭಿಯಾನದ ನಿಮಿತ್ತವಾಗಿ ಇವತ್ತು ಆದರಣೀಯ ಸೂಲಿಬಿಲಿ ಚಕ್ರವರ್ತಿ ನಮ್ಮ ಬೀದರ್ ನಗರದಲ್ಲಿದ್ದಾರೆ. ಬಹಳ ಮುಂಜಾನೆ 6 ರಿಂದ 7 ಗಂಟೆ ಕಲಬುರಗಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನದಲ್ಲಿ ತಮ್ಮ ಹಿತನುಡಿ ನೀಡಿ ಮುಂಜಾನೆ ಇವತ್ತು ಬಹಳ ಬೀದರ್ ಬಂದ್ ನಿಮಿತ್ತ ಆಗಿದ್ದರೂ ಕೂಡ ಸುಮಾರು 1.5 ಸಾವಿರ ಡಿಗ್ರಿ ಪದವಿ ಮತ್ತು ಪಿ ಜಿ ಸ್ಟೂಡೆಂಟಿಗೆ ನಾವು ಆಯೋಜನೆ ಮಾಡಿದ್ದೀವಿ. ವಿಶ್ವಶಕ್ತಿ ಭಾರತ ಯುವ ಸಮಾವೇಶ ಅಂತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಜೊತೆಗೆ ಒಂದು ಮಾತೃ ಸಂಗಮ ಅಂತಕ್ಕಂಥ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಆ ಎಲ್ಲ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬರೋಕ್ಕಾಗಿಲ್ಲ, ಸೊ ಜೊತೆ ಗಣ್ಯರ ಜೊತೆ ಒಂದಿಷ್ಟು ವಿಷಯಗಳು ಹಂಚ್ಕೊಳ್ಳೋಣ ಅಂತಕ್ಕಂಥ ವಿಷಯದ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಆದರಣೀಯ ಖ್ಯಾತ ವಾಗ್ಮಿಗಳು ವಿವೇಕಾನಂದರ ವಿಚಾರಗಳನ್ನು ತಮ್ಮ ರಕ್ತದ ಕಣಕಣಗಳಲ್ಲಿ ತುಂಬಿಸಿಕೊಂಡಿರ್ತಕ್ಕಂಥ ಆದರಣೀಯ ಚಕ್ರವರ್ತಿ ಸೂಲಿಬರವರಿಗೆ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಹಾತ್ಮ ಗಾಂಧೀಜಿಯವರ 150ನೇ ವರ್ಷಾಚರಣೆಯ ಅಂಗವಾಗಿ ಅವರ ಬದುಕು ಮತ್ತು ಸಾಧನೆಯನ್ನು ಬಿಂಬಿಸುವ ಧ್ವನಿ ಬೆಳಕು ಕಾರ್ಯಕ್ರಮವು ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ನಡೆಯುತ್ತಿದ್ದು, ಬೀದರ್ ಜಿಲ್ಲೆಯ ರಂಗಮಂದಿರದಲ್ಲಿ ಇದೇ ತಿಂಗಳ 15ರಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದು, ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಮಕ್ಕಳು ಸೇರಿದಂತೆ ಬುದ್ಧಿಜೀವಿಗಳು ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ಗವಿ ಸಿದ್ದಪ್ಪನವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.